ಅನ್ನಭಾಗ್ಯ ಯೋಜನೆಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಎಂದಿದ್ದ ಕುಮಾರಸ್ವಾಮಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಹಾನಗಲ್ನ ಮಾಸಣಕಟ್ಟಿಯಲ್ಲಿ ಪ್ರಚಾರದ ವೇಳೆ ಮಾತನಾಡಿದ ಅವರು, ನಾನು ನನ್ನ ಕೊನೆಯ ವರ್ಷದ ಆಡಳಿತದಲ್ಲಿ 3,100 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತ ಇಲಾಖೆ ಕೊಟ್ಟಿದ್ದೆ. ಈ ಕುಮಾರಸ್ವಾಮಿ ಅವನ ಅದು ಏನಂತನ್ ಗೊತ್ತಾ, ಸಿದ್ದರಾಮಯ್ಯ ಅಕ್ಕಿ ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ದಾರೆ ಅಂದಿದ್ದ. ಹಸಿವು ಗೊತ್ತಿರೋದವನು ಮಾತ್ರ ಇಂಥ ಮಾತಾಡೋಕ್ ಸಾಧ್ಯ. ಹಸಿವು ಗೊತ್ತಿರೋದು ಕೂಲಿ ಮಾಡೋರಿಗೆ, ಬಡವರಿಗೆ, ಹೊಟ್ಟೆ ತುಂಬ ಉಂಡವನಿಗೆ ಏನು ಹಸಿವು ಗೊತ್ತಾಗುತ್ತೆ ಹೇಳಿ. ಈ ಕುಮಾರಸ್ವಾಮಿ ಯಾವತ್ತಾದರೂ ಹಸ್ದಿದ್ದಾನಾ, ಇವನೆಲ್ಲ ಹಸ್ಕೊಂಡಿರ್ತಾನೆ ಅಂತ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಯಾವತ್ತಾದ್ರೂ ಹಸ್ದಿದ್ದಾನ, ಅವರ ಅಪ್ಪ 62ನೇ ಇಸ್ವಿನಲ್ಲಿ MLA ಹಿಂಗೆ ಬಹಳ ಅಪಹಾಸ್ಯವಾಗಿ ಬಡವರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಕಲಿಸಲೇಬೇಕಾಗ್ತದೆ. ಇದನ್ನ ನಾನು ಬಹಳ ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಯಾವತ್ತಾದ್ರೂ ಹಸ್ದಿದ್ದಾನ, ಅವರ ಅಪ್ಪ 62ನೇ ಇಸ್ವಿನಲ್ಲಿ MLA ಕಟ್ಟಿರ್ತಾನೆ. ಹಿಂಗೆ ಬಹಳ ಅಪಹಾಸ್ಯವಾಗಿ ಬಡವರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಕಲಿಸಲೇಬೇಕಾಗ್ತದೆ. ಇದನ್ನ ನಾನು ಬಹಳ ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಯಾವತ್ತಾದ್ರೂ ಹಸ್ದಿದ್ದಾನ, ಅವರ ಅಪ್ಪ 62ನೇ ಇಸ್ವಿನಲ್ಲಿ MLA ಕಟ್ಟಿರ್ತಾನೆ. ಹಿಂಗೆ ಬಹಳ ಅಪಹಾಸ್ಯವಾಗಿ ಬಡವರ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥವ್ರಿಗೆ ನೀವು ತಕ್ಕ ಪಾಠವನ್ನ ಚುನಾವಣೆಯಲ್ಲಿ ಕಲಿಸಲೇಬೇಕಾಗ್ತದೆ. ಇದನ್ನ ನಾನು ಬಹಳ ಚುನಾವಣೆಗೋಸ್ಕರ ಹೇಳ್ತಾ ಇಲ್ಲ. ಕುಮಾರಸ್ವಾಮಿ ಯಾವತ್ತಾದ್ರೂ ಹಸ್ದಿದ್ದ